ಮಾಡಿಕೊಂಡಿದ್ದಾರೆ. ರೈತರಿಗೂ ನಮ್ಮ ರೈತ ಅಂದ್ರೆ ಇವತ್ತು ರೈತ ಇಲ್ಲ ಅಂದ್ರೆ ನಮ್ಮ ದೇಶನೇ ಇಲ್ಲ. ಆ ತರ ರೈತ ನಾವು ರೈತರ ಮಕ್ಕಳೇ ಇವತ್ತು ದೇಶಕ್ಕೆ ಕಾಪಾಡ್ತಾ ಇರೋದು. ಅದೇ ತರ ನಮ್ಮ ಅಧ್ಯಕ್ಷರಾದ ನಾರಾಯಣಗೌಡ್ರೆ, ಕಾರ್ಗಲ್ ವೆಂಕಟೇಶ್ ಅಣ್ಣವರೇ, ಸಮೃದ್ಧ ಮಂಜಣ್ಣವರೇ, ಅದೇ ರೀತಿ ನಮ್ಮ ವಿಶ್ವನಾಧಿಕಾರಿಗಳಾದ ಕಿರಣ್ ಅವರೇ, ನಮ್ಮ ಎಲ್ಲ ಪದಾಧಿಕಾರಿಗಳೇ, ಈಗ ಎಲ್ಲ ರೈತರ ಬಂಧು ಮಿತ್ರರೇ, ಇವತ್ತು ಸರ್ಕಾರಗಳು ಹೇಳ್ತಾ ಇರ್ತಾರೆ ಅಷ್ಟೇ, ಪೇಪರಲ್ಲಿ ಬರ್ತದೆ, ಟಿವಿಯಲ್ಲಿ ಬರುತ್ತೆ ಅಷ್ಟೇ, ರೈತರಿಗೆ ಏನೂ ಮಾಡ್ತಾ ಇಲ್ಲ, ಯಾವುದೂ ಇಲ್ಲ. ಇವತ್ತು ಇವತ್ತು ಗೊಬ್ಬರ ಡಿ ಎ ಪಿ ಗೊಬ್ಬರ ಹಾಕ್ಬೇಕು 1450 ರೂಪಾಯಿ. ಇವತ್ತು ಏನಾಗಿದೆ ಅಂದರೆ ಹಾಕಿದ ರೈತರು ಬಂಡವಾಳ ಗೊಬ್ಬರಕ್ಕೂ ಔಷಧಿಗೆ ಸಾಕಾಗಲ್ಲ. ಇನ್ನೇನು ಒಂದು ಔಷಧಿ ಕೂಡ ಸರ್ಕಾರದಿಂದ ಯಾವ ಸರ್ಕಾರಗಳು ಬಂದರೆ ಕೂಡ ಔಷಧಿ ಫ್ರೀಯಾಗಿ ಕೊಡ್ತಾ ಇಲ್ಲ ರೈತರಿಗೆ. ಇವತ್ತು ಆಲೂಗಡ್ಡೆ ಆದರೆ ಅದಕ್ಕೆ ಅಂಗಮಾರಿ ರೋಗ, ಟೊಮಾಟೊ ಆದರೆ ಅದಕ್ಕೆ ಅಂಗಮಾರಿ ರೋಗ, ಟೊಮಾಟೊ ಇವಂತ ಯೂಜ್ ಅಂತೂ ಸಾಧ್ಯ ನಾರಾಯಣಗೌಡ ಹೇಳ್ತಾ ಇದ್ರು ಅವಾಗಲೇ. ಆ ಥರ ಎಲ್ಲ ರೈತರಿಗೂ ಭತ್ತ ಬೆಳೆಯೋಣ ಅಂದರೆ ಭತ್ತಕ್ಕೆ ರೇಟ್ ಇಲ್ಲ, 1800 ರೂಪಾಯಿ ಅಂತಾರೆ ಭತ್ತ, ರಾಗಿಗೆ 1600 ರೂಪಾಯಿ ಅಂತಾರೆ. ಹೆಂಗೆ ರೈತರು ಎಲ್ಲಿ ಉದ್ದಾರಕ್ಕಾಗೋದು? ಅದೇ ನೋಡಿ ಬೇಕಾದರೆ ಅದು ಸರ್ಕಾರ ಕೊಡ್ತೀನಿ ಅಂತ ಹೇಳಿದ್ರು 3 ವರ್ಷದ ಇನ್ನ ಕೊಟ್ಟಿಲ್ಲ ಅದು. ಅದೇ ರೀತಿ ಏನಾಗ್ತದೆ ಬೇರೆ ನೋಡಬೇಕು, ಯಾಕಂದ್ರೆ ರಿಯಲ್ ಎಸ್ಟೇಟ್ ಆಗ್ಬೋದು, ಬಿಸ್ನೆಸ್ ಯಾವುದೇ ಆಗ್ಬೋದು, ಎಷ್ಟು ಬೇಕಾದ್ರೆ ಬೆಳೀತಾ ಇರ್ತದೆ. ರೈತ ಮಾತ್ರ ಏನು ಬೆಳೀತಾನೆ ಇಲ್ಲ, ಯಾವ ಕಾರಣಕ್ಕೂ ರೈತ ಅಂತಾರೆ ಅಷ್ಟೇ. ಏನು ರೈತ ಇಲ್ಲಿ ಕೆಲಸ ಇದರಿಂದ ಸರ್ಕಾರದಿಂದ ರೈತರಿಗೆ ಏನು ಅಷ್ಟೊಂದು ಇದುವರೆಗೂ ಅಷ್ಟೊಂದು ಏನು ಅನುದಾನ ಸಿಗ್ತಾ ಇಲ್ಲ. ಇವಾಗ ಮೊನ್ನೆ ಲಾಸ್ ಆಯ್ತು ಟೊಮಾಟ ಪ್ಲಸ್ ಇದು ಆಲೂಗಡ್ಡೆ ಎಲ್ಲ ಅಂಗಮಾರ ರೋಗ ಬಂತು, ಎಲ್ಲ ಅರ್ಜಿಗಳು ತಗೊಂಡ್ರೆ ಅಷ್ಟೇ ಇದುವರೆಗೂ 1 ವರ್ಷ 2 ವರ್ಷದಿಂದ 1 ರೂಪಾಯಿ ಅವರಿಗೆ ಅನುದಾನ ಬಂದಿಲ್ಲ. ಆ ಥರ ಇವತ್ತು ರೈತನಿಗೆ ಸರ್ಕಾರಗಳು ಯಾವ ಸರ್ಕಾರನ ಬರಲಿ ಫಸ್ಟ್ ರೈತನಿಗೆ ಸರ್ಕಾರಗಳು ಅವರು ಮುಂಚೆತ್ಕೊಂಡ್ರೆ ರೈತರು ಮುಂದೆ ಹೋಗುತ್ತಾರೆ, ಇಲ್ಲವಾದ್ರೆ ಆಗ್ತಾ ಇಲ್ಲ. ಇವತ್ತು ಯಾವುದಕ್ಕೂ ಅಷ್ಟೇ ಏನೋ ಇವಾಗ 1-3 ವರ್ಷದಿಂದ ಮಳೆ ಪರವಾಗಿಲ್ಲ, ಇಲ್ಲಾಂದ್ರೆ 1400-1200 ಕೊಳೆ ಬಾಯಿ ಹಾಕ್ಬೇಕಾಗಿತ್ತು. ಈಗ 3 ವರ್ಷದಿಂದ ಸ್ವಲ್ಪ ನೀರು ಬಂದಿದೆ, ದೇವರು ಒಳ್ಳೆಯದಾಗಿ ಒಳ್ಳೆ ಮಳೆ ಆಗಿದೆ. ರೈತನಿಗೆ ಒಳ್ಳೆ ಖುಷಿ ಆಗ್ತದೆ ಕೆಲಸ ಮಾಡೋದಕ್ಕೆ. ಮಾಡಿದ್ರೆ ಕೂಡ ಅವನಿಗೆ ಬೆಳೆ ಗಮಲ ಇಲ್ಲ ಸರಿಯಾಗಿ. ಹಾಲು ಅಷ್ಟೇ, ನೀರು ಮಾತ್ರ ರೇಟ್ ಇದೆ. ಹಾಲು ಇವತ್ತು ಭೂಸ ಹಿಂಡಿ ಹಾಕ್ಬೇಕಾದ್ರೆ ಅವ್ರಿಗೆ 2000 ರೂಪಾಯಿ, ಇಲ್ಲಿ ರೇಟ್ ಮಾತ್ರ ನಮ್ಗೆ 25-26 ರೂಪಾಯಿ. ಏನು ಈಗ 1 ವಾರದಿಂದ ಏನೋ ರೇಟ್ ಆಗಿದೆ ಅಂದು ಗೊತ್ತಾಯ್ತು. 40 ರೂಪಾಯಿ ಮಾಡಿದ್ರೆ ಕೂಡ ಹಾಲು ಏನು ಲಾಸ್ ಆಗಲ್ಲ, ಯಾಕಂದ್ರೆ ಇವತ್ತು ಎಲ್ಲ ರೈತರು ಹೈನುಗಾರಿಕೆ 75% ಹೈನುಗಾರಿಕೆ ಮಾಡ್ತಾರೆ. ಇವತ್ತು ರೈತರೆಲ್ಲ ಕುರಿ ಪ್ಲಸ್ ಹಸು ಇಟ್ಕೊಂಡಿರ್ತಾರೆ. ಅದಕ್ಕೆ 40 ರೂಪಾಯಿ ಮಾಡಿದ್ರೆ ಕೂಡ ಸರ್ಕಾರಗಳು ಏನು ಪರವಾಗಿಲ್ಲ ರೈತರಿಗೆ, ಯಾಕಂದ್ರೆ ರೈತ ಅಂತ ಎಲ್ಲೋ ಅಂತ ರೈತರಿಗೆ ಒಂದು ಸಹಾಯಧನ ಸಿಕ್ಕಿದ್ರೆ ಅವ್ರಿಗೆ ಒಂದು ಖುಷಿ ಇರುತ್ತೆ, ಅವ್ರಿಗೊಂದು ಹುಮ್ಮಸ್ ಬರುತ್ತೆ, ಕೆಲಸ ಮಾಡೋಣ ನಾವು, ಒಂದು 10 ಹಸು ಮೇಯಿಸೋಣ ನಾವು, ಒಂದು 5-20 ಕುರಿ ಮೇಯಿಸೋಣ ಅಂದು. ಆ ಥರ ಯಾವ ಸರ್ಕಾರನ ಬರಲಿ ಒಳ್ಳೆ ರೈತರಿಗೆ. ಇವತ್ತು ಅವಾಗ ನಾರಾಯಣಗೌಡರು ಹೇಳ್ತಾ ಇದ್ರು ನಮ್ದು ಪಿ ನಂಬರ್ ಎಲ್ಲ ಡಿ ಕೆ ರವಿ ಇದ್ದಾಗ ಸ್ವಲ್ಪ ಹೆಚ್ಚಿಟ್ಕೊಂಡ್ರು, ಸ್ವಲ್ಪ ನಮ್ಮ ಬೈರ್ಕೂರು ಒಬ್ಳಿ ಸ್ವಲ್ಪ ಮಾಡಿದ್ರು, ಆಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಅದುವರೆಗೂ ಇದುವರೆಗೂ ಪಿ ನಂಬರ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಮ ಸರ್ಕಾರಗಳು ರೈತರಿಗೆ ಪಿ ನಂಬರ್ ಇಲ್ಲಾಂದ್ರೆ ಪಿ ನಂಬರ್ ಇದ್ರೆ ಲೋನ್ ಕೊಡಲ್ಲ, ಪಿ ನಂಬರ್ ಇಲ್ಲದವ್ರು ಲೋನ್ ಕೊಡ್ತಾರೆ. ಆ ಥರ ಇದಾಗ್ತಾ ಇದೆ. ಬ್ಯಾಂಕ್ ಅವರೆಲ್ಲ ಅದೇ ಪ್ರಾಬ್ಲಮ್ ಮಾಡ್ತಾರೆ. ಪಿ ನಂಬರ್ ತೆಗೆದ್ರೆ ಒಳ್ಳೇದು ಅದು, ಯಾಕಂದ್ರೆ ಅದು ರೈತರು ಇವತ್ತು ಒಂದು ಕಷ್ಟದಲ್ಲಿ ರೈತರಿದ್ರೆ ಈ ಸಾಲ ಮಾಡ್ಕೊಂಡಿರ್ತಾನೆ, ಏನೋ ಒಂದು ವ್ಯವಸಾಯ ಮಾಡಿ ಸಾಲ ಮಾಡ್ಕೊಂಡಿರ್ತಾನೆ. ಇವತ್ತು ಅವನೇನೋ ಒಂದು ಜಮೀನು 1/2 ಎಕರೆ 2 ಎಕರೆ ಮಾಡ್ಕೊಂಡು 1/2 ಎಕರೆ ಮಾರೋಣ ಅಂದ್ರೆ ಅವ್ನ ಕಷ್ಟಗಳಿಗೆ ಇವತ್ತು ಮಾರೋಕೆ ಆಗಲ್ಲ ಪಿ ನಂಬರ್ ಇದ್ರೆ. ಆ ಥರ ಇರೋದ್ರಿಂದ ಸರ್ಕಾರಗಳು ಅದು ಪಿ ನಂಬರ್ ತೆಗೆದು ಒಳ್ಳೇದೇ. ಅದೇ ರೀತಿ ನಮ್ಮ ಏನೇ ಆಗಲಿ ಇವತ್ತು ರೈತರು ಏನು ಬೆಳೆ ಮಾಡಲಿ ಆ ಬೆಳೆಗೆ ಸ್ವಲ್ಪ ಇದು ಕೊಡಿಸ್ಬೇಕೇನು. ರಾಗಿ ಅಷ್ಟೇ, ರಾಗಿ ಲಾಸ್ಟ್ ಟೈಮು ಕಳ್ಳೆಗಳಿಗೆ ಇನ್ಸೂರೆನ್ಸ್ ಮಾಡಿದ್ರು, ಅದು ಮಾಡಿಲ್ಲ ನಮ್ಮ ಇವರು ಮಾಡಿದ್ರೆ ಸರ್ ಅದು ಇನ್ಸೂರೆನ್ಸ್ ಇಲ್ಲ ಬರಲ್ಲ ಸರ್, ಬರ್ತಾ ಇದೆ ಅಷ್ಟೇ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಕಳ್ಳೆಕಾಯಿ ಬಂದು ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ರು ಇನ್ಸೂರೆನ್ಸ್ ಎಲ್ಲ ಮಾಡಿದ್ರು ರೈತರು, ಅದು ಒಬ್ರಿಗೂ ಬಂದಿಲ್ಲ ನೋಡಿ ಸರ್, ಬರಲ್ಲ ರೈತರಿಗೋಸ್ಕರ ಆ ಥರ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ನಾವು ಇವತ್ತು ಯಾರನ್ನ ಓದೋದು ಇದು ಮಾಡೋದು ಬಿಸ್ನೆಸ್ ಮಾಡೋದು ಅದು ಬಿಟ್ಟು ರೈತ ಅಂದ್ರೆ ಇವತ್ತು ರೈತ ಅಂತ ಇದೆ ರೈತರಿಗೆ ಒಳ್ಳೆ ಸಿಗ್ತಾ ಇಲ್ಲ ಪಾಪ. ಯಾಕಂದ್ರೆ ಇವತ್ತು ಅನ್ನ ಕೊಡ್ತಾ ಇದೆ ರೈತ, ಎಲ್ಲಿ ಈ ಭಾರತ ದೇಶದಲ್ಲಿ ನಮಗೆ ರೈತನಿಗೂ ಅನ್ಯಾಯ ಆಗಿರೋದು ಇನ್ನೇನಕ್ಕೂ ಅನ್ಯಾಯ ಆಗಿಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ರೈತರು ಮುಂಚೆ ಇದ್ರೆ ನಮ್ಗೆಲ್ಲ ನಡೆಯುತ್ತದೆ, ನಮ್ಗೆ ಊಟ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಆ ಥರ ಇಲ್ಲಿ ಕರೆಸಿ ನಾನು ಮಾತಾಡೋದಕ್ಕೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ.